ಅಂದ್ರೆ ಗ್ರೇಟ್, ಫ್ರೆಂಡ್ಸ್ ಅಂದ್ರೆ ಟ್ರೀಟ್, ಲವ್ ಅಂದ್ರೆ ಫೈಟ್. ಹುಡುಗಿರ್ ಮೇಕಪ್ ನ ಹುಡುಗರ್ ಬ್ರೇಕಪ್ ನ ಮರೆಕಾಗತ್ತ ಮಚ್ಚ. ನೆನಪುಗಳಿಗೆ ಇಷ್ಟು ದಿನ ನೀರ್ ಹಾಕಿ ಬೆಳೆಸ್ತಿದ್ದೆ, ಈಗ ಬೆಂಕಿ ಹಾಕಿ ಸುಡ್ತಿದ್ದೀನಿ. ಕಣ್ಣಲ್ಲಿ ನೀರು ತರಿಸ್ಬಿಟ್ರು ನಂಗೆ. ಸ್ಟೋರಿನೇ ಚೆನ್ನಾಗಿದೆ ಮೇಡಮ್. ನನ್ನ ಹುಡುಗಿ ನೋಡಕ್ಕೆ ಹೋಗ್ತೀನಿ, ಅವಳನ್ನ ಬಿಟ್ಬಿಟ್ಟಿದ್ದೆ. ಲವ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಸೆಂಟಿಮೆಂಟ್ ಏನು ಮತ್ತೆ ಜೀವನ ಅಂದ್ರೆ ಏನು ಅದು ತೋರಿಸಿದ್ದಾರೆ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸೆಕ್ಯುಲರ್ ಟಿವಿ. ನಾನು ಶ್ರುತಿ ನೀರಾಯ. ಇವತ್ತು ರಾಜ್ಯಾದ್ಯಂತ ಪ್ರಾರಂಭ ಸಿನಿಮಾ ರಿಲೀಸ್ ಆಗಿದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪುತ್ರ ಮನೋರಂಜನ್ ಅವರು ಈ ಸಿನಿಮಾದಲ್ಲಿ ನಾಯಕನಾಗಿ ನಟಿಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಕೀರ್ತಿ ಕಲ್ಕೇರಿ ಅವರು ಕೂಡ ನಟಿಸಿರುವಂಥದ್ದು. ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಕಳೆದ 3 ವರ್ಷಗಳ ನಂತರ ಈ ಒಂದು ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆ. ಬನ್ನಿ, ಈ ಸಿನಿಮಾದ ಬಗ್ಗೆ ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಫ್ರೆಂಡ್ಸ್ ಅಂದ್ರೆ ಟ್ರೀಟ್, ಲವ್ ಅಂದ್ರೆ ಫೈಟ್. ಹುಡುಗಿರ್ ಮೇಕಪ್ ನ ಹುಡುಗರ್ ಬ್ರೇಕಪ್ ನ ಮರೆಕಾಗತ್ತ ಮಚ್ಚ. ನೆನಪುಗಳಿಗೆ ಇಷ್ಟು ದಿನ ನೀರ್ ಹಾಕಿ ಬೆಳೆಸ್ತಿದ್ದೆ, ಈಗ ಬೆಂಕಿ ಹಾಕಿ ಸುಡ್ತಿದ್ದೀನಿ. ಕಣ್ಣಲ್ಲಿ ನೀರು ತರಿಸ್ಬಿಟ್ರು ನಂಗೆ, ತುಂಬ ಎಮೋಷನಲ್ ಆಗ್ಬಿಟ್ಟೆ ನಾನು. ಡೈರೆಕ್ಟರ್ ಸಹ ಹೊಸಬ್ರೆ ಇದ್ರು, ಒಂದೊಂದು ಚಿಕ್ಕ ಚಿಕ್ಕ ಪಾಯಿಂಟ್ ತುಂಬ ನೆನಪಾಗ್ತಿದ್ದಾಳೆ. ಖಂಡಿತ ಚೆನ್ನಾಗಿದೆ ಮೇಡಮ್, ಸ್ಟೋರಿ ಚೆನ್ನಾಗಿದೆ, ಮಸ್ತ್ ಆಗಿದೆ, ಸ್ಟೋರಿನೇ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ, ಜನ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಸೊ ಮೂವಿ ಹೆಂಗಿದೆ ಹಂಗೆ ಜನ ಬಂದೇ ಬರ್ತಾರೆ. ಒಳ್ಳೆ ಕಂಟೆಂಟ್ ಮೂವಿ ಕೊಟ್ಟಿದ್ದೀವಿ, ಜನ ಎಲ್ಲ ಬಂದು ನೋಡಲಿ ಅಂತ ಇಷ್ಟಪಡ್ತೀನಿ. ಡೈಲಾಗ್ಸ್ ಮಾತ್ರ ತುಂಬ ಸಖತ್ತಾಗಿದೆ. ನನ್ನ ಕೇಳಿದ್ರೆ ಮೂವಿಗೆ ರೇಟಿಂಗ್ 5.15 ಪಕ್ಕ ಕೊಡ್ತೀನಿ. ಫಿಲಮ್ ತುಂಬ ಚೆನ್ನಾಗಿತ್ತು, ಕ್ಲೈಮ್ಯಾಕ್ಸು, ಸಾಂಗ್ಸು ಸಖತ್ ಇಷ್ಟ ಆಯಿತು ಮೇಡಮ್. ಫಿಲ್ಮ್ ಸೂಪರ್ 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 ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ತುಂಬ ಚೆನ್ನಾಗಿದೆ. ಎಲ್ಲ ಲವ್ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಹೇಳ್ದಂಗೆ ಕಾಂಟೆಂಟ್ ಜನಗಳೇ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದರೆ ತುಂಬ ಸಪೋರ್ಟಿವ್ ಆಗಿರುತ್ತೆ, ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಒಳ್ಳೆ ಕತೆ ನೋಡಿದ್ರಲ್ಲ ವೀಕ್ಷಕರೇ, ಇದು ಪ್ರಾರಂಭ ಸಿನಿಮಾ ನೋಡಿದ ಪ್ರೇಕ್ಷಕರ ಮಾತು. ಈ ಸಿನಿಮಾವನ್ನು ನೋಡಿದ ಪ್ರೇಕ್ಷಕರು ಪ್ರತಿಯೊಬ್ಬರು ಕೂಡ ಇದೊಂದು ಪಕ್ಕ ಲವ್ ಸ್ಟೋರಿ, ತುಂಬ ಇಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆಯೇ ಈ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕೀರ್ತಿ ಕಲ್ಕೇರಿ ಅವರು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸ್ರಿ, ಇದು ಅವರ ಫಸ್ಟ್ ಸಿನಿಮಾ ಆಗಿರೋದ್ರಿಂದಾಗಿ ಮುಂದೆ ಇನ್ನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಿ ಅನ್ನುವಂಥದ್ದು ನಮ್ಮ ಆಶಯ. ಹಾಗೆಯೇ ಮನೋರಂಜನ್ ಅವರು ಕೂಡ ಅಷ್ಟೇ, ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆ ಮಾಡಿರುವಂಥದ್ದು. ಇವರ ಮುಂದಿನ ಸಿನಿಮಾಗಳಿಗೆ ಆಲ್ ದ ಬೆಸ್ಟ್. ನೋಡ್ತಾ ಇರಿ ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.